नमस्कार ನಾನು ಶೈಜ ನೀವು ನೋಡ್ತಾ ಇದ್ದೀರಾ ಜೆಬಿಎಂ ಟಿವಿ ಕನ್ನಡ ಒಂದು ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮ ಜಾನಪದಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ವೀಕ್ಷಿಸಲು ಮುಂಚಿತವಾಗಿ ನಾನು ಈ ಕಲೆಗೆ ಯಾವ ರೀತಿ ಮೆರುಗು ಬಂದಿದೆ ಈ ಕಲೆ ನಿಶ್ಚಿತ ಹೋಗುತ್ತ ಕಲೆಗಳನ್ನು ನಾವು ಯಾವ ರೀತಿಯಾಗಿ ಅದನ್ನು ಸೆರೆ ಹಿಡಿದು ಈಗ ಪ್ರಚಲಿತವಾಗಿ ನಡೆಸಿಕೊಳ್ಳಬೇಕು ಅನ್ನುವಂತ ಒಂದು ಚರ್ಚೆ ಜೊತೆಗೆ ಒಂದು ತಮಗೆ ಆ ಕಲೆಯ ಬೆಲೆಯನ್ನು ನೋಡುವ ಹಾಗೆ ಇಲ್ಲಿ ಕರೆದಿತ್ತಾ ಇದ್ದೇವೆ कले ಏನು ಅಂತಂದ್ರೆ ಜಾನಪದ ಸಾಹಿತ್ಯ ಲೋಕದಲ್ಲಿ ಕಲೆಗಳಿಗೆ ಪದಗಳಿಗೆ ಬಹಳ ಮಹತ್ವವಾದಂತದ್ದು ಯಾಕಂತಂದ್ರೆ ಒಂದು ಪದ ಹಳೆಯ ಪದಗಳು ಯಾವ ರೀತಿ ಇತ್ತು ಉದಾಹರಣೆಗೆ ನಾವು ಶಿಶಿರಾಳ ಶರೀಫ್ ಅವರನ್ನು ನೋಡಬಹುದು ಕೊಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿದ್ದ ಆ ಕೊಡಗನ ಕೋಳಿ ನುಂಗಿದ್ದ ಅನ್ನುವಂತ ಭಾಷೆ ಏನೈತಿ ಆ ಜಾನಪದಕ್ಕೆ ಸಂಬಂಧಪಟ್ಟಂತಾಗ ವಿವರವಾಗಿ ನಾವು ಬಿಚ್ಚಿಟ್ಟು ನೋಡಿದಾಗ ಅದು ಕೋಳಿ ಯಾವುದು ಕೊಡಗ ಯಾವುದು ಅನ್ನುವಂತ ರೀತಿ ಸಾಹಿತ್ಯ ಲೋಕದಲ್ಲಿ ಜಾನಪದ ಲೋಕದಲ್ಲಿ ಅದು ಎಷ್ಟು ಮಹತ್ವವಾದಂತದ್ದು ಅಂತ ಅದೇ ರೀತಿಯಾಗಿ ನಮ್ಮ ಈ ರಾಮದುರ್ಗದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಈ ಕಲಾಕಾರರು ಈ ಕಲೆಯನ್ನು ತಮ್ಮ ಬಿಂಬಿಸಿದ್ದಾರೆ ಆ ಕಲೆ ನೋಡಬೇಕಂತಂದ್ರೆ ನಮ್ಮ ಜನಪ್ರಿಯ ಶಾಸಕರು ಕೂಡ ಮಂತ್ರಮುಗ್ಧರಾಗಿ ಕುಳಿತುಬಿಟ್ರು ಕಲಾವಕಾಶ ಸಾಕಷ್ಟು ಆದರೂ ಸಹಿತ ಇನ್ನು ನೋಡಲೇಬೇಕು ಅನ್ನುವಂತ ಹುಮ್ಮಸ್ಸು ಕೂಡ ವಿದ್ಯಾರ್ಥಿಗಳಲ್ಲಿ ತುಂಬಾ ಯಾಕಂದ್ರೆ ನಗನಗತ ಹೊಟ್ಟೆ ಹುಣ್ಣಾಗುವಂತೆ ನಗಿಸುವುದು ನಗು ಕೂಡ ಇದರಲ್ಲಿ ಕೂಡಿಕೊಂಡಿದೆ ಯಾಕಂದ್ರೆ ಕಲೆ ಆ ರೀತಿ ಜಾನಪದ ಅನ್ನುವಂತದ್ದು ಜಾನಪದ ಅಂದ್ರೆ ಮಹತ್ವವಾದಂತ ಪದಗಳು ಜಾನಪದ ಈ ಪದಗಳು ಈ ರೀತಿ ಇತ್ತಿತ್ತಲಾಗಿ ಈ ರೀತಿ ಸಿನಿಮಾ ಹಾಡುಗಳು ಅವು ಈ ವಸ್ತ್ರದತೆ ತುಂಬಿಕೊಂಡು ಈ ರೀತಿ ಜಾನಪದವೇ ಒಂದು ಏನಪ್ಪಾ ಇಂತ ಅಂದ್ರೆ ಈಗಿನ ಕಾಲದಲ್ಲಿ ಯಾವ ರೀತಿ ಜಾನಪದಗಳಿವೆ ಆ ಕಲಾಕಾರರು ತುಂಬಾ ವಿವರವಾದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಜಾನಪದನೇ ಬೇರೆ ಈಗಿನ ಜಾನಪದನೇ ಬೇರೆ ಅವಾಗ ಜಾನಪದ ಕೇಳಬೇಕು ಅನಿಸುತ್ತಿತ್ತು ಈಗೇನ ರೀತಿ ಆಗಿಂದಾಗ ಜಸ್ಟ್ ಒಂದು ಚಟಕ ಈಗಿನ ಕುರ್ಕುರೆ ಅಂತಂತಾರಲ್ಲ ಆ ರೀತಿಯಾಗಿ ಕೇಳಿ ತಕ್ಕಿನ ಸಾಕು ಇನ್ನೊಬ್ಬರಿಗೆ ಬೇಡ ಹೀಗ ಅನಿಸುತ್ತೆ ಆ ಜಾನಪದ ಕಲೆಗಳೇ ಬೇರೆ ಆ ಜಾನಪದಗಳು ಈಗಿನ ಜಾನಪದಗಳಿಗೆ ಯಾವ ರೀತಿಯಾಗಿವೆ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಈ ಕಲಾಕಾರರ ಒಂದು ಮಹತ್ವ ಹೇಗಿದೆ ನೋಡಿ ಆರಾಧ್ಯ ದೇವರಾಗಿರುವಂತಹ ನಡೆದಾಡುವ ದೇವರೆಂದು ಕೇತಿ ಪಡೆದಿರುವ ಗದುಗಿನ ಗಾನಯೋಗಿ ಲಿಂಗೈಕ್ಯ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ವಿದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಜನಪ್ರಿಯ ಶಾಸಕರು ಈ ಹಿಂದೆ ಸುಮಾರು ಒಂದು 5-6 ಸಾರಿ ಅವರು ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು ಕಲಾವಿದರನ್ನು ಪೋಷಿಸತಕ್ಕಂತಹ ಶಾಸಕರು ಪಟ್ಟಣ ಸರ್ ಅವರೇ ಆದಿಯಾಗಿ ಎಲ್ಲ ಉಪನ್ಯಾಸಕ ವರ್ಗವೇ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಒಂದು ಸಲ ನೀವು ಗಾಳಿಯ ಮಡಕಳಕ್ಕೆ ಹತ್ತಿರಲ್ಲ ಅದನ್ನ ಬಿಟ್ಟು ಒಂದು ಸಲ ಎಲ್ಲರ ಜೋರಾದ ಚಪ್ಪಾಳೆಯನ್ನು ತಟ್ಟು ನೋಡೋಣ ಹೆಂಗೆ ತಡಿತೀರಿ ನನಗೆ ಹಾಡ ಹೇಳ್ರಿ ಅಂತೇಳಿ ಒಮ್ಮೆ ಹೇಳಿದರು ಒಂದು ಸಲ ಇಲ್ರಿ ಏನರ ಒಂದೇಳ ಮಾತು ಹೇಳ್ರಿ ಅಂತೇಳಿ ಒಂದು ಸಲ ಹೇಳಿದರು ಇಲ್ರಿ ಒಂದು ಸಲ ಎಲ್ಲರೂ ನಗಿಸ್ರಿ ಅಂತೇಳಿ ಒಂದು ಮಾತು ಹೇಳಿದರು ಇಷ್ಟು ಸೇರಿ ನಾವು ಒಂದು ಅರ್ಧ ತಾಸಿನೊಳಗೆ ಕಾರ್ಯಕ್ರಮ ಮಾಡಿ ಮುಗಿಸ್ಬೇಕು ನನಗೊಂದು ಖುಷಿ ಆಗ್ತದೆ ಏನು ಖುಷಿ ಆಗ್ತದೆ ಅಂತ ಕೇಳಿದರೆ ಉತ್ಸವ ನೋಡಬೇಕಂದ್ರೆ ಲಕ್ಕುಂಡಿಗೆ ಬರಬೇಕಂತ ದಸರಾ ನೋಡಬೇಕಂದ್ರೆ ಮೈಸೂರಿಗೆ ಹೋಗಬೇಕಂತ ಆದರೆ ವಾರ್ಷಿಕೋತ್ಸವ ಈ ಕಾರ್ಯಕ್ರಮ ನೋಡಬೇಕಂತಂದ್ರೆ ರಾಮದುರ್ಗದ ಈ ಮಹಾವಿದ್ಯಾಲಯಕ್ಕೆ ಬರಬೇಕು ಅಂತ ದೇಶದ ಸಂಸ್ಕೃತಿಗೆ ಬೇಕು ಆಚಾರ ಮುದ್ದು ಮಕ್ಕಳಿಗೆ ಬೇಕು ಮಮಕಾರ ವಿದ್ಯಾರ್ಥಿಗಳಿಗೆ ಬೇಕು ಸಂಸ್ಕಾರ ಈ ಕಾರ್ಯಕ್ರಮಕ್ಕೆ ಬೇಕು ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಜನಪದ ಕಲಾವಿದ ಗವಿಸಿದ್ದಯ್ಯ ಮಾಡುವ ನಮಸ್ಕಾರ 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 ನಾವು ನಾಳೆ ಮಾತು ಹೇಳಿ ಒಂದೇಳ ಹಾಡಬೇಕು ಅಂತ ತಿಳ್ಕೊಂಡೇನ್ರಿ ಯಾಕಂತ ಕೇಳಿದ್ರೆ ಒಂದೂರೊಳಗೆ ಒಬ್ಬ ಊರಿನ ಸಂಬಂಧಕ್ಕೆ ಬಾಳು ಬಡಿದಾಡ್ತಿದ್ದೆ ನಮ್ಮ ಭಾಷೆ ಒಳಗೆ ಹೇಳ್ತೀನಿ ಬಾಳು ಬಡಿದಾಡ್ತೀನಿ
ಸರ್ ನಮ್ಮ ಹುಡುಗರು ಸರ್ ಅವಂಗ ಏನು ಮಾಡಬೇಕು ಸರ್ ನಾವೆಲ್ಲ ಮಾಡಬೇಕು ಅಂತಿದ್ರು ಏ ನೀ ಮಾಡಬೇಕು ಸರ್ ಅಂತಿದ್ರು ನೀವೆಲ್ಲ ಹೆಂಗ ಬಂದು ಕುಂತ್ರಂದ್ರು ಎಲ್ಲ ಹಿಂಗ ಬಂದು ಕುಂತ್ಕಂತಿದ್ರು ಸರ್ ಅವ ನಮ್ಮ ಹುಡುಗರು ಸರ್ ಅವಂಗ ಏನು ಸಹಾಯ ಸಹಕಾರ ಬೇಕು ನಾವು ಮಾಡ್ತೀವಿ ಸರ್ ಅಂತ ಹೇಳಿ ಎಲ್ಲರೂ ಕೈ ಎತ್ತಿದ್ರು ಎಲ್ಲ ಹಿಂಗ ಕೈ ಎತ್ತಿದ್ರು ಒಂದು ದಿವಸ ಏನಾಗ್ಬಿಡ್ತಪ್ಪ ಅಂತ ಕೇಳಿದ್ರೆ ಜ್ವಾಲದ ಮಿಷನ್ ಹಾಕಿಸಬೇಕಾದ್ರೆ ಈ ಬಲಗೈ ನೈತ್ ನೋಡ್ರಿ ಬಲಗೈ ಜ್ವಾಲದ ಮಿಷನ್ನ್ಯಾಗೆ ಈ ಕೈ ಸಿಕ್ಕನ್ನು ಮುರಿದ್ಬಿಡ್ತು ಎಲ್ಲರೂ ನೀವೆಲ್ಲ ಹೆಂಗ ಬಂದು ಕುಂತ್ರು ನೋಡ್ರಿ ಎಲ್ಲ ಹಿಂಗ ಬಂದು ಕುಂತ್ಕಂಡಿದ್ರು ಆ ಹುಡುಗಿಗೆ ಸದ್ಯಕ್ಕೆ ಕೈ ಮುರಿದೈತೆ ಯಾರ್ ಕೈ ಕೊಡ್ತೀರಿ ಕೈ ಎತ್ತಿರಿ ಅಂದ್ರು ಎಲ್ಲರೂ ಆದರೂ ಸುಮ್ಮನೆ ಇರಲಿಲ್ಲ ಜನ ಇಲ್ರಿ ಸರ್ ನಮ್ಮ ಹುಡುಗ ರೇ ಸರ್ ಅವ ಅವನ ಕೈ ನಾವು ಕೊಡ್ಬೇಕು ಸರ್ ನಾವು ಕೊಡ್ಬೇಕು ಅಂತ ಎಲ್ಲರೂ ಕೂಡ ಕೈ ಎತ್ತಿದ್ರು ಅವನ ಬೇಕಾಗಿರೋಷ್ಟು ಕೈ ಒಂದು ಕೆಲಸ ಮಾಡ್ರಿ ನಾನು ನಾಡ್ದ ನಾ ಎಸ್ಡಿಎಂ ದವಾಖಾನೆಗೆ ಇದ್ದು ಒಬ್ಬ ಡಾಕ್ಟರ್ ಕರ್ಕೊಂಡು ಬರ್ತೀನಿ ಅವ್ರು ಬಂದು ಒಂದು ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆದೊಳಗೆ ಯಾರು ಗೆಲ್ತೀರಿ ಅವ್ರ ಕೈ ತಗೊಂಡು ಅವ್ರಿಗೆ ಹಾಕ್ತೀರಿ ಅಂದ್ರೆ ಏ ಎಲ್ಲರೂ ಹೂನ್ರಿ ಅಂದ್ರು ನೀವೆಲ್ಲ ಹೆಂಗ್ ಬಂದು ಕುತ್ಕೊಂಡ್ರಿ ಎಲ್ಲ ಹಿಂಗ ಬಂದು ಕುತ್ಕೊಂಡಿದ್ರು ಡಾಕ್ಟರ್ ಬಂದ್ರು ಇಲ್ಲಿ ನಿಂತ್ಕೊಂಡ್ರು ಪರೀಕ್ಷೆ ಮಾಡಚಲ್ ಮಾಡಿದ್ರು ಏನ್ ಪರೀಕ್ಷೆ ಮಾಡಿದ್ರು ನನಗೆ ಒಂದು ಬಲೂನ್ ಕೊಡ್ರಿ ಅಂದ್ರೆ ಅವರು ಬಲೂನ್ ಬಲೂನ್ ಇಲ್ಲಿ ಬಲೂನ್ ಕೊಡ್ರಿ ನೀವು ಅಂದ್ರು ಆ ಬಲೂನ್ ತಗೊಂಡ್ರು ಆ ಬಲೂನ್ ಉಬ್ಬಿದ್ರು ಇಷ್ಟು ದೊಡ್ಡದ ಬಲೂನು ಇಷ್ಟು ದೊಡ್ಡದ ಬಲೂನು ಇಷ್ಟು ದೊಡ್ಡದಾತು ನೀವೆಲ್ಲ ಹೆಂಗ್ ಕುತ್ಕೊಂಡ್ರಿ ನೋಡ್ರಿ ಹಿಂಗ ಬಲೂನ್ ಇಷ್ಟಿರ್ತಲ್ಲ ಹಿಂಗತೆ ಮಾಡಿ ಹಿಂಗ ಮಾಡಿ ಮ್ಯಾ ಹೋಗದ್ ನೋಡ್ರಿ ಅದು ಗಾಳಿಯಾಗ ಹಾಂಗ ಹಾಂಗ ಬರಕತ್ತಿತ್ತ ಕಾಲ ಕೈ ಗಡಗಡ ಅಂತ ನಡಗ ಶುರು ಮಾಡಿದ್ರು ಅದು ಒಪ್ಪಿಗೆ ತೆಲಿ ಬಂದು ಬಿಡತಿಗೆ ಸುಂದರಬೇಕಿಲ್ರಿ ಮ್ಯಾಗ ಮಕ್ಕ ಮಾಡಿ ಇನ್ನೊಬ್ಬ ಸುಂದರಬೇಕಿಲ್ರಿ ಅವ್ ಹಾಂಗ ಹೆಂಗ್ ಹೊಡೆದಂತ ಅದು ಯಾರು ತೆಲಿ ಬಂದು ಬಿಡ್ತಪ್ಪ ನಾ ಡಾಕ್ಟರ್ ತೆಲಿಗೆ ಬಂದು ಬಿಡ್ತಂತ ನಾ ಯಾಕಿದ್ರೆ ಹೇಳಿದ ಅಂತ ಕೇಳಿದ್ರೆ ನಾ ಯಾಕಿದ್ರೆ ಅಂತ ಹೇಳಿದ ಅಂತ ಕೇಳಿದ್ರೆ ಈ ಕಾಲೇಜಿನ ಮೇಲೆ ಎಷ್ಟು ಅಭಿಮಾನ ಅಂತ ಕೇಳಿದ್ರೆ ಹಳೆ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ಉಪ್ಪನವಂತ ವಿದ್ಯಾರ್ಥಿಗಳು ಇಲ್ಲ ಪ್ರಾಣವನ್ನ ಕೊಡ್ತಕ್ಕಂತ ವಿದ್ಯಾರ್ಥಿಗಳು ಈ ಮಹಾವಿದ್ಯಾಲಯದಿಂದ ಉದ್ಧಾರ ಹೇಳ್ತೇನೆ ಒಬ್ಬ ನಾಲ್ಕು ಮೂರ್ತಿ ಮಾಡಿದ್ದ ಎಷ್ಟು ಮೂರ್ತಿ ಮಾಡಿದ್ರಿ ನನ್ನ ಜೋಡಿ ಮಾತಾಡಿದ ಎಷ್ಟು ಮೂರ್ತಿ ಮಾಡಿದ್ದ ಬಾರಿ ಚಂದ ಮೂರ್ತಿ ಮಾಡಿದ್ದವ ನನ್ನ ಹಂಗ ಮಾಡಂದ್ರೆ ನನ್ನ ಹಂಗ ಮಾಡ್ತಿದ್ದ ನಿಮ್ಮಂಗ್ ಮಾಡಂದ್ರೆ ನಿಮ್ಮಂಗ್ ಮಾಡ್ತಿದ್ದ ಬಾರಿ ಚಂದ ಮೂರ್ತಿ ಮಾಡ್ತಿದ್ದವ ನಾಲ್ಕು ಮೂರ್ತಿ ಮಾಡಿದ್ದ ಆದ್ರೆ ಅವ್ನ್ ಏನಿತ್ತಪ್ಪ ಅಂತಂದ್ರ ಇವನ್ ಮೂರ್ತಿ ಯಾರು ಮಾಡ್ರೆ ಸುಂದರ ಬೇಕಿಲ್ರವ ನಾನ ಮಾಡಿ ನಿಂತಿದ್ದವ ಯಾರು ಮಾಡಿ ಇವನ್ ಮೂರ್ತಿನ ನಾನ ಮಾಡಿ ನಿಂತಿದ್ದವ ಒಂದ್ ದಿವಸ ಪರಮಾತ್ಮ ಬಂದ ಯಾರು ಮಾಡಿ ಇವನ್ ಮೂರ್ತಿನ ಅಂತ ಕೇಳಿದ ಇವ ಸುಂದರ ಬೇಕಿಲ್ರಿ ನಾ ಮಾಡಿ ನಿಂದಿವ ನಾಳೆ ನಾಲ್ಕು ಗಂಟೆಕ ಸಾವು ಇನ್ನೋಡು ಒಂದು ಪರಮಾತ್ಮ ಇದಾದನೆ ಬಂದ್ರಿ ನಾ ಮಾಡಿರ್ತಕ್ಕಂಥ ಮೂರ್ತಿ ನೋಡಿದ್ರಿ ವಾ 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 ಅಂದ್ರಿ ಅಬಾ ಬಾಬಾ ಅಂದ್ರಿ ಸಾವೈತೆ ಅಂತ ಹೇಳ್ತಿರಲ್ಲ ರೀ ದೇವ ನ್ಯಾಯ ಎಂದ ಇಲ್ಲ ನಾನು ಅನ್ನುವಂಥ ಶಬ್ದ ನಿನಗೆ ತುಂಬಿ ತುಳುಕಾಡ್ತಾ ಇದೆ ಅದಕ್ಕೆ ನಿನಗೆ ಸಾವೈತೆ ಅಂದ ನಾ ಏನ್ ಮಾಡ್ಬೇಕ್ರಿ ಅಂದವ ಚಿಂತೆ ಮಾಡಕ್ ಹೋಗ್ಬೇಡ ನಿನ್ನಂಗ ನಾಲ್ಕು ಮೂರ್ತಿ ಮಾಡ ನಾನು ಏಮ ನಿನ್ನ ಕರೆಕ್ಟ್ ನಾಲ್ಕು ಗಂಟೆಗೆ ಹೋಗಕ್ ಬರ್ತಾನ ನಟ್ನವ್ರು ಕೋನಿ ನಿಂತ್ಗ ಕನ್ಫ್ಯೂಸ್ ಆಗಿ ಭಾವಿ ಬಿಟ್ಟಿರ್ಬೇಕು ಇವ ಹ್ಞೂನ್ರಿ ಅಂದ ಆದ್ರೆ ಕಂಡೀಷನ್ ಬರ ಒಂದ ಮೂರ್ತಿ ಹೆಂಗ್ ನಿಂತ್ಕೊಂಡಿರ್ತಾವ ಹಂಗ ನಿಂತಿರ್ಬೇಕು ಅಳಿಗಾಡಂಗಿಲ್ಲ ಏನ್ ಮಾಡಂಗಿಲ್ಲ ಅಳಿಗಾಡ ಮಾತಾಡಂಗಿಲ್ಲ ಏನ್ ಮಾಡಂಗಿಲ್ಲ ಮಾತಾಡಂಗಿಲ್ಲ ನೋಡ್ರಿ ಏನ್ ದೇವ ತನ್ನಂಗ ನಾಲ್ಕು ಮೂರ್ತಿ ಮಾಡಿದ ಮೂರ್ತಿ ಹಿಂಗ ನಿಂತ್ಕೊಂಡಿದ್ದು ಇವನು ಹಿಂಗ ನಿಂತ್ಕೊಂಡ ಹಿಂಗ ಹಿಂಗ ಅಂತ ಇಟ್ಟು ಚೆಂದ ಇವ ಪ್ರಾಕ್ಟೀಸ್ ಮಾಡಿದ ನಿಮ್ಗೆ ಹೇಳ್ತೀನಿ ಉಳುಕಿದ ಮೂರ್ತಿ ಬೀಳ್ತಿದ್ದು ಈ ಮಗ ಏನ್ ಬೀಳ್ತಿದ್ದು ಸಾವು ಹಿಂಗ ನಿಂತ್ಕೊಂಡಿದ್ದ ಯಮಧರ್ಮ ಬೇರೆ ಕೆಲ್ಸಿದ್ರಿ ಅವನ ಶಿಷ್ಯ ಚಿತ್ರಗುಪ್ತ ಇವ್ ನಾಲ್ಕು ಮೂರ್ತಿ ನೋಡಿದ ಹಂಗೆ ಹೊಡೆದ್ಬಿಟ್ಟವ ಯಮಧರ್ಮರೇ ನಾ ಭೂಲೋಕಕ್ಕೆ ಹೋಗಿದ್ದೆ ಒಬ್ಬೊಬ್ಬರ ನಾಲ್ಕು ನಾಲ್ಕು ಮಂದಿ ಅದರಲ್ಲಿ ಯಾರು ಕರ್ಕೊಂಬರಲಿ ಎಂದಿವ ಚಿಂತೆ ಮಾಡ್ಕೋಬೇಡ ನಾವು ಹಾಕಿ ನಂದು ಯಮ 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 ನಾವು ಮೂರ್ತಿ ನಿಂತೇಳಿದ್ವಿ ಇವನು ಹಿಂಗೆ ನಿಂತೇಳಿದ್ದ ಯಮ ಏನು ಮಾಡಿಲ್ರಿ ಒಂದು ರೌಂಡ್ ಹಾಕಿದವ ಯಮ ಕಡಿ ಬನ್ನಿ ಅಂತಕಂಡೆ ಒಂದ ಒಂದ ಮಾತು ಹೇಳಿ ನೋಡು ಏನ್ ಹೇಳಿದ ಅಪ್ಪ ಎಷ್ಟು ಚಂದವ್ ನಿಮ್ಮ ಮೂರ್ತಿ ಯಾರು ಮಾಡಿದ್ದಾರೆ ನಿಮ್ಮ ಮೂರ್ತಿನ ಅಂದವ ಇವಾಗ ಸುಂದರ ನನ್ನ ಮಾಡಿ ನಿಂದೀವ ಸಾವು ಬಂದಂತ ಸಂದರ್ಭಗಳು ಸಹಿತ ನಾನು ಅನ್ನುವಂಥ ಶಬ್ದ ಹೋಗೋದಿಲ್ಲ ವಿದ್ಯಾರ್ಥಿ ಜೀವನದೊಳಗೆ ನಾನು ಅನ್ನೋದನ್ನ ಬಿಟ್ಟು ನಾವೆಲ್ಲರೂ ಒಂದೇ ಒಂದ ತತ್ವ ಇದೆಯಲ್ಲ ಇದು ಜನಪದ ಸಂಸ್ಕಾರ ಹೇಳ್ತದೆ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಜನಪದ ಮೌಲ್ಯಗಳಿಂದ ಹೇಳ್ತಾವೆ ಈ ನಾಡಿನ ಖ್ಯಾತ ಸಾಹಿತಿ ಬಿಜೆ ಅವ್ರ ತ್ಯಾಕ ಒಬ್ರು ಹೋಗ್ತಾರಂತ ಯಾರ ತ್ಯಾಕ್ರಿ ಬಿಜೆ ಬಿಜೆ ಅವರೇ ನಮ್ಮೂರೊಳಗೆ ಒಂದು ಬ್ಯಾಂಕ್ ಐತಿ ಬ್ಯಾಂಕಿನಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ಕಳ್ಳರು ದೋಚಿದ್ದಾರೆ ಆದರೆ ಬ್ಯಾಂಕಿನಲ್ಲಿರುವಂತಹ ಪೆನ್ನನ್ನು ಮಾತ್ರ ಬಿಟ್ಟು ಹೋಗಿದ್ದಾರೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳ್ತಾರೆ ಇನ್ನೊಂದ್ಸಲ ಕೇಳ್ರಿ ನಮ್ಮೂರೊಳಗೆ ಒಂದು ಬ್ಯಾಂಕ್ ಐತಿ ಬ್ಯಾಂಕಿನಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ಕಳ್ಳರು ಏನ್ ಮಾಡ್ಯಾರ ದೋಚಿದ್ದಾರೆ ಆದರೆ
ಬ್ಯಾಂಕಿನಲ್ಲಿ ಪೆನ್ನನ್ನು ಮಾತ್ರ ಬಿಟ್ಟು ಹೋಗಿದ್ದಾರೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳ್ತಾರೆ ಅವಾಗ ಬಿಜಿ ಅವರು ಒಂದೊಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಇನ್ನೊಂದು ಸಲ ಹೇಳ್ರಿ ಅಂತಾರೆ ಏನಿಲ್ಲರಿ ನಮ್ಮೂರಲ್ಲಿ ಒಂದು ಬ್ಯಾಂಕ್ ಐತಿ ಬ್ಯಾಂಕಿನಲ್ಲಿ ಇರತಕ್ಕಂತ ಎಲ್ಲ ಹಣವನ್ನ ಕಳ್ರಿ ಮಾಡ್ಯಾರ ಪೆನ್ನನ್ನು ಮಾತ್ರ ಬಿಟ್ಟು ಹೋಗಿದ್ದಾರೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದಾಗ ಬಿಜಿ ಅವರು ಒಂದೊಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ನೋಡಿ ಸ್ವಾಮಿ ನೋಡಿ ಸ್ವಾಮಿ ಅವರು ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಪೆನ್ನನ್ನು ಮಾತ್ರ ಬಿಟ್ಟು ಹೋಗಿದ್ದಾರೆ ಅಂತ ಇದರ ಅರ್ಥ ಇಷ್ಟೇ ಲಕ್ಷ್ಮಿಯನ್ನೇ ಕರೆಯಬಹುದೇ ವಿನಃ ಸರಸ್ವತಿಯನ್ನು ಕರೆಯಲು ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಬಂಧುಗಳೇ ಶಿಕ್ಷಣ ಅನ್ನುವಂತಹದ್ದು ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂತಹದ್ದು ಜನಪದ ಗೀತೆ ಹಾಡ್ರಿ ಅಂತ ಹೇಳ್ಯಾರ ಜನಪದ ಅಂದ್ರೆ ಯಾವ್ದ್ರಿ ಜನಪದ ನಮ್ಗೆಲ್ಲ ಇವತ್ತು ಜನಪದ ಗೀತೆ ಜನಪದ ಅಂದ್ರೆ ಯಾವ್ದ್ರಿ ಸ್ವಾಮಿ ವಿವೇಕಾನಂದ ಅಮೆರಿಕಕ್ಕೆ ಹೋದಂತ ಸಂದರ್ಭದೊಳಗಡೆ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆ ಕೇಳ್ತಾನೆ ಯಾರನ್ನ ಸ್ವಾಮಿ ವಿವೇಕಾನಂದರನ್ನ ಏನಂತ ಕೇಳ್ತಾನೆ ಸ್ವಾಮಿ ವಿವೇಕಾನಂದ್ರೆ ನಿಮ್ಮ ದೇಶದೊಳಗಡೆ ಬಹಳಷ್ಟು ನದಿಗಳು ಹರಿತವೆ ಯಾವ ನದಿ ನೀರು ನಿಮಗೆ ಪವಿತ್ರ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತಾ ಹೌದು ಸ್ವಾಮಿ ನಮ್ಮ ದೇಶದೊಳಗಡೆ ಬಹಳಷ್ಟು ನದಿಗಳು ಹರಿತವೆ ಎಲ್ಲಾ ನದಿ ನೀರು ಪವಿತ್ರನೇ ಎಲ್ಲ ನದಿ ನೀರು ಪವಿತ್ರನೇ ಆದರೆ ನನಗೆ ಯಾವ ನೀರು ಪವಿತ್ರ ಅಂತ ಕೇಳಿದ್ರೆ ಭಾರತ ದೇಶದೊಳಗಡೆ ರೈತ ಉಳುಮೆ ಮಾಡುವಾಗ ಆತನ ಬೆವರಿನ ಹನಿಗಳನ್ನು ಕೆಳಗೆ ಬೀಳ್ತವಲ್ಲ ಆ ಬೆವರಿನ ಹನಿಗಳು ನನಗೆ ಶ್ರೇಷ್ಠ ಅನ್ನುವಂಥ ಮಾತನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾನಲ್ಲ ಇದು ಜನಪದ ಸಂಸ್ಕಾರ ಜನಪದ ಹಾಡು ಅಂತ ಹೇಳ್ಯಾರ ಜನಪದ ನಾಶ ಅಂತಂದ್ರೆ ಬರೀ ಹಾಡಿನ ನಾಶ ಅಲ್ರಿ ಇವತ್ತಿನ ಜನಪದ ಗೀತೆ ಕೇಳಿಬಿಟ್ಟು ನಮ್ಮ ಜೀವನ ಪಾವನ ಆಗ್ಬೇಕು ಹಾ ನೋಡ್ರಿ ಎಲ್ಲರೂ ಹಾಡಕತ್ತಿರಿ ಎಂತೆಂದವು ಜನಪದ ಗೀತೆ ಹಿಂದೆ ಹಿರಿಯರು ಹಾಡ್ತಿದ್ರಿ ಅವು ಎಷ್ಟು ಚೆಂದಿದ್ವ ಜನಪದ ಗೀತೆ ಇವತ್ತು ಟ್ಯಾಕ್ಟ್ರಿಯಾಗ ಟಮ್ ಟಮ್ದಾಗ ಬಾ 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 ದೊಡ್ಡ ಮಗಳು ಬೇಕ ನನ್ನಳಿಯ ಸಣ್ಣ ಮಗಳು ಬೇಕ ನನ್ನಳಿಯ ದೊಡ್ಡ ಮಗಳು ಬ್ಯಾಂಡ ಸಣ್ಣ ಮಗಳು ಬ್ಯಾಂಡ ಹಾ ನೋಡ್ರಿ ನಾವು ಇದನ್ನು ಕ್ಷಮಿಸ್ಬೋದ್ರಿ ಮತ್ತೊಂದು ರೀತಿ ಜನಪದ ಗೀತೆ ಬಂತು ಎಂತ ಜನಪದ ಗೀತೆ ನಾ ಡ್ರೈವರ ಬೆಳತನ ಕಾಣ್ಬಿಡ ಇದು ಜನಪದ ಗೀತೆ ನಾವು ಇದನ್ನು ಕ್ಷಮಿಸ್ಬೋದ ಮತ್ತೊಂದು ರೀತಿ ಜನಪದ ಗೀತೆ ಬಂತು ಎಂತದು ನಿನ್ನ ಸಲುವಾಗಿ ನನ್ನ ಪ್ರೀತಿ ಮಾಡಲೇನ ಜಾಗ ಇಟ್ಟ ಹಗ್ಗ ಹಾವಾತ ಇಟ್ಟ ಘಾವಾಗತ್ತಂತದ್ದು ಇದು ಜನಪದ ಗೀತೆ ನಾವು ಇದನ್ನು ಕ್ಷಮಿಸ್ಬೋದು ಮತ್ತೊಂದು ರೀತಿ ಬಂತು ಎಂತದು ಬಿಟ್ಟ ಹೊಂಟೆಲ್ಲ ನಾವೇನು ಹೇಳದೆ ಬೇಡ ಮತ್ತೊಂದು ರೀತಿ ಜನಪದ ಗೀತೆ ಬಂತು ಎಂತದು ಹತ್ತು ದೇವರಾಣಿ ಮಾಡಿ ನಗ್ಗೆ ಹೇಳಿದ್ದಿ ನೋಡು ನೋಡುದಂಗ ಹಂದ್ರದ ಕುಂತಿದ್ದಿ ಇದು ಜನಪದ ಗೀತೆ ಇದನ್ನು ಕ್ಷಮಿಸ್ಬೋದು ಮತ್ತೊಂದು ರೀತಿ ಜನಪದ ಗೀತೆ ಬಂತು ಎಂತದು ಸುಟ್ಟುಕೊಂಡ ಸಾಯ್ತೇನೆ ನಿನ್ನ ಮದುವೆ ದಿವಸ ಅಳ್ಳು ಕುಂತ ಕುಂತೇನೆ ನಿನ್ನ ಮದುವೆ ದಿವಸ ಕಳ್ಕೊಂಡು ಕುಂತಬೇಕು ಸುಟ್ಟಕಂತ ಸಾಯ್ಬೇಕು ಮದುವೆ ಆಗಿ ಇವರು ಇದು ಜನಪದ ಗೀತೆ ಇದನ್ನೆಲ್ಲ ಕ್ಷಮಿಸ್ಬೋದು ಜನಪದ ಗೀತೆ ಹಂಗಾಗಿ ಅಂತಂದ್ರೆ ಎಲ್ಲರೂ ಹಾಡ್ತು ನೋಡ್ರಿ ಸದ್ಯಕ್ಕ ಪ್ರೀತಿಯ ಪರಿವಾಳ ಹಿಂಗ ನಮ್ಮ ಜನಪದ ಗೀತೆ ಆಗಕತ್ತವ ನೋಡ್ರಿ ಎಷ್ಟು ಚಂದ ನಮ್ಮ ಜನಪದ ಗೀತೆ ಹೇಳಿದ್ದು ಮೂರ ಸಾವಿರ ಹೇಳ್ತಿದ್ರಿ ಭಾರಿ ಚಂದ ಹೇಳ್ತಿದ್ರು ಬರೀ ಹಾಡಂದ್ರೆ ಹಾಡಷ್ಟೇ ಅಲ್ರಿ ಹಳ್ಳಿ ಒಳಗೆ ನೋಡ್ರಿ ಆರ್ತಿ ಕೀರ್ತಿ ಬೆಳಬೇಕಾದ್ರೆ ಹೆಸರು ಹೇಳ್ತಿದ್ರು ಇದು ಹೆಸರು ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಹಳ್ಳಿ ಒಳಗೆ ಮಣ್ಣು ಪೆಕ್ಕಳ ಚೋ ಮಾಡಿದ್ದು ಅಮ್ಮ ಸಿಕ್ಕತ್ತ ಅಪ್ಪ ನನ್ ಅಮ್ಮ ಸಿಕ್ಕತ್ತ ಗೋಧಿ ಬಿತ್ತ ನನ್ನ ಗಂಡನ ಹೆಸರು ಕೇಳೋರು ಹೆಣ ಎತ್ತ ಅಂದು ಬಿಕ್ಕಿ ಬೆಕ್ ಬಂತು ವಿಷಯ ನಮ್ಮ ಗಂಡನ ಹೆಸರು ನನ್ನ ಮ್ಯಾಲ ಮನೆಯವ್ರದ್ದು ನೆದರು ಬಾಳ ನೆದರು ಬಾಳ ಸರ್ ನಾನೊಂದು ಹೇಳ್ತೀನಿ ಹೇಳವಾಗ ಭಾರಿ ಚಂದ ಚೂರು ಮಾಡಿದ್ದು ನೋಡ್ರಿ ಇನ್ನ ಏನ್ ಹೇಳ್ತಾರ ಅನ್ನಕತ್ತಿ ನೋಡಿ ಇದ ಕಲೆ ಧಾರವಾಡ ಹಿಡಿದು ಮುರುಘಾ ಮಠ ಹುಬ್ಬಳ್ಳಿ ಹಿಡಿದು 3000 ಮಠ ನನ್ನ ಗಂಡನ ಹೆಸರು ಹೇಳ್ತೀನಿ ಸಾಯು ಮಠ ಸಾಯು ಮಠ ಸರ್ ನಾನು ಹೇಳ್ತೀನಿ ಹೇಳವ ಆ ಕಡೆ ಕಪಟ ಈ ಕಡೆ ಕಪಟ ಜಲ್ದಿ ಹೇಳ್ರಿ ಹೆಂಗೆ ನನಗೊಂದು ಬಹಳ ಖುಷಿ ಆಗ್ತದೆ ಕಾರ್ಯಕ್ರಮಕ್ಕೆ ನಾನು ಜಲ್ದಿನ ಇಲ್ಲಿ ಬಂದೆ ಎಲ್ಲರೂ ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ರಿ ಖುಷಿ ಅನ್ನಿಸ್ತದೆ ಯಾಕಂತ ಕೇಳಿದ್ರೆ ಕಲೆ ಸಂಗೀತ ಸಾಹಿತ್ಯ ಕೇವಲ ಅಂಕಗಳಿಕೆಯಷ್ಟೇ ಮುಖ್ಯವಲ್ಲ ಈ ಕಾಲೇಜಿನೊಳಗೆ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡಿದರಲ್ಲ ಇದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ
ना अंक गड़के नमूल जीवन शिक्षण आबार्री निन्े बेलगाव जिले चिक्कोडी तालूकन घटने आगद नहीं पेपर नोड़ी टी वि नोड़ी ऐन घटने आगद ती मैनेजर बैंक मैनेजर तीरक इबर मकल अमेरिका नहीं ओदी वे प्रश्न बंद हाउदल अमेरिका यार ग्राम पंचायत और फोन मातर हिंग रही निम तंदेवर तीरक मन बर्ती कमल अंतर इन आश्चर्य कगी फोन हर मग हेल्ता निम्ह साध्यमी इले बिसाक्री अंत यारू ते ताय नोड़ोदिवो हुटदे उपकार देश व्यार्थी अल अंत भावने नमदून सदर्भदे हेतने बंधु इू जनपद संस्कार हेतने इू जनपद संस्कार हेतने हाड़ अल मानवीय मौल्य गुच्छ जगत जीवनाडी अब संस्कार जगत श्रेष्ठव शिक्षण यूद संस्कार संस्कार आ संस्कार नावेलू कड़ेको बंधु नोड़ी नूरा साल चंद हाड़ी नम जनपद अदर नीति इत संस्कृति इत मौल्य हंग ಎಳಗಾರು ಎತ್ತಲ್ಲ ದಳವಾಗಿ ಪರೆಯಲ್ಲ ಮನೆಗೆ ಬಂದಯ್ಯ ಮಗನಲ್ಲ ಮನೆಗೆ ಬಂದಯ್ಯ ಮಗನಲ್ಲ ತವರಿಗೆ ಮಾತು ತಂದವಳು ಮಗಳಲ್ಲ ಬಂಗಾರ ಬೆಳಗಿಟ್ಟ ಬೈಬ್ಯಾಡ ಬಡವಾಗ ಬಂಗಾರ ನಿನಗ ಏನೈತಲ್ರಿ ಹಾ ಇಂತ ಮಾಡಬೇಕ್ರಿ ನಾವು ಇಂತವೆಲ್ಲ ಬಿಟ್ಟಿವೆ ಕಳ್ಳ 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 ಹಾ ಇಂತವೆಲ್ಲ ಆಡಕತ್ತಿವಿ ಬಂಗಾರ ಬೆಳೆಯಿಟ್ಟ ವೈಬ್ಯಾಡ ಬಡವಾಗ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊರಡುವುದು ತಡವಲ್ಲ ಹದ ನೋಡಿ ಹರಗಣ್ಣ ಹಸಿ ನೋಡಿ ಬಿತ್ತಣ್ಣ ಗರಿ ನೋಡಿ ಕಬ್ಬ ಕಡಿಯಣ್ಣ ಗರಿ ನೋಡಿ ಕಬ್ಬ ಕಡಿಯಣ್ಣ ಹೆನ್ನಿನ ಗುಣ ನೋಡಿ ಶರಗ ಹಿಡಿಯಣ್ಣ ಕರಿ ಸೀರೆ ಉಡಬ್ಯಾಡ ಕರಿ ಸೀರೆ ಅಂದ್ರೆ ಸೀರೆ ಅಲ್ರಿ ಕಪ್ಪು ಚುಕ್ಕೆ ಕರಿ ಸೀರೆ ಉಡಬ್ಯಾಡ ಕಡಿವಾನ ಬಿಡಬ್ಯಾಡ ನಡುವನಿಯಗ ನಿಂತ ನಗಬ್ಯಾಡ ನಡುವನಿಯಗ ನಿಂತ ನಗಬ್ಯಾಡ ತಂಗವುವ ತವರಿಗೆ ಮಾತ ತರಬ್ಯಾಡ ಊರ ಮುಂದಲ ಬಾವಿ ಯಾರ ತೋಡಿದರೇನ ಕಾಲ ಜಾರಿದರ ಇಂತ ಮಾಡ್ಬೇಕ್ರಿ ನಾವು ಕಾಲ ಜಾರಿದರ ಕೈಲಾಸ ಕಾಲ ಜಾರಿದರ ಕೈಲಾಸ ಹೆನ್ನಿನ ಮಣವು ಜಾರಿದರ ವನವಾಸ ಶರಣಾರ ನಿನೆದರ ಸರಗೀಯ ಇಟ್ಟಂಗ ಅರಳ ಮಲ್ಲಿಗೆ ಮುಡಿದಾಂಗ ಅರಳ ಮಲ್ಲಿಗೆ ಮುಡಿದಾಂಗ ಎಲೆ ಮನವೇ ಶರಣಾರ ನಿನೆಯೋ ಶರಣಾರ ನಿನೆಯೋ ಶರಣಾರ ನಿನೆಯೋ ನನ್ನ ಮನವೇ ಇವು ಮೂಲತಃ ಜನಪದ ಗೀತೆ ಆಗಲೇ ಬಿಟ್ಟಿದ್ನಲ್ರಿ ಆ ಕಡೆ ಕಪಟ ಈ ಕಡೆ ಕಪಟ ಜಲ್ದಿ ಹೇಳ್ರೆ ಅಂದೆ ಊರಾಗ ಸ್ವಾಮಿಗಳು ನಾವು ಜಲ್ದಿ ಹೇಳ್ರೆ ಅಂದೆ ಆ ಕಡೆ ಕಪಟ ಈ ಕಡೆ ಕಪಟ ಅಕ್ಕರ ಕಪಟ ಎಷ್ಟು ಅದವ್ರಿ ಹೆಂಗ ಕಪಾಟ ಉಂಡೆ ಮಾಡ್ತೀರಿ ಬ್ಯಾಲೆನ್ಸ್ ನೋಡ್ರಿ ಅಂದ್ರು ಹೇಳ್ರಿ ಆ ಕಡೆ ಕಪಟ ಈ ಕಡೆ ಕಪಟ ಜಲ್ದಿ ಹೇಳ್ರೆ ಅಂದೆ ಏನ್ ಹೇಳ್ಬೇಕ್ರಿ ಆ ಕಡೆ ಕಪಟ ಈ ಕಡೆ ಕಪಟ ನನ್ ಗಂಡಿ ತಲೆ ಪೂರ್ತಿ ಸಪಾಟ ಅಂದ್ರು ಚಂದ ನೋಡಿಸ್ತಾರ ಎಷ್ಟು ಚಂದ ಹೇಳ್ತಾರ ಅದಕ್ಕೆ ನಾ ಹೇಳ್ತೀನಿ
ನಮ್ಮ ಮೊಬೈಲ್ಗಳಿಗೆ ಯಾರಾದರೂ 2G ಕೊಡಬಹುದು, ಯಾರಾದರೂ 3G ಕೊಡಬಹುದು, ಯಾರಾದರೂ 4G ಕೊಡಬಹುದು, ಆದರೆ ಈ ಜಗತ್ತಿಗೆ ಕಂಜನ್ನ ಕೊಡಲಿಕ್ಕೆ ರೈತನಿಂದ ಮಾತ್ರ ಸಾಧ್ಯ ಅನ್ನುವಂತದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. नम जन इतना नम जन इतना तुम बजनी पद हाड़ी डोली पद हाड़ी गीगी पद हाड़ी अंत चलो हाड़ बरतनी नाय मठ कार्यक्रम सहित हाड़ता नम जन बसनी पद हाड़ सोपान पद गीते हाड़ी नोड़ी सरी अन्सद जोर चप्पल तटबू सोपान पद गीते हंग आड़ताे मयदू कली बंदो सो कई मुगन डोली पद नोड़ नम कड़े डोली पद हाड़ ये कुदरे काली नाल बेक यत्तिन गाड़ी कील बेक बीगर बंद हाल बेक चाह कसको मदमगन बंगार बेक मदमगन श्रृंगार बेक देवर मुंद अंगार बेक हनी हूदो बेतन हाड़ती मान्य पोचल हंग अणसूचे याको इंदू नवे माय लोकदा ननगे बंदवे देवरी शर कई मुझान मान्य पोजन बसनी पद चोल हंग हाड़व ಶರಣು ಮಾಡುವೆ ಶರಣು ಏನ್ ಹಾಡ್ತಾರಪ್ಪ ಇಂದೆ ಚಲೋ ಮಾಡಿದೆ ನಣಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಅವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಅಣಿಸುತ್ತಿದೆ ಯಾಕೋ ಇಂದು ಸಾಮ್ಯನಮ ಪಾರ್ವತಿ ಶಿವರರ जनपद गीत मतल ये संघोलीरा सिंधूर लक्ष्मण गंधू गलियागी बाढ़ीदरा ये गंधू गलियागी बाढ़ीदरा भंड आंगरा गुंडी के हदर जे वैरी रुंड चंदाड़ी ही दरा निरंतर गीत हाड़ केड़ी तरवल्ल तगी निन्ना बरदे बारी सदीरो नमूरी बंद कला इंत जनप भूल जनपद गीते इन हाड़ बहुत फेमस बड़तन मणि बड़ग हाँ मनुज हंग कई माब उसी निले उसी म्याले चंद मूल संस्कृत बेसरी हलिगेन हलिगेन अब दिल्ली गेलता बहुत नोड्री गीगी पद हाड़बाव गीत हाड़बू नम हाड़ी मूल संस्कृत बेसरी उल्सरी अवंत सदर्भली हेल्ता नहीं वो गीत हाड़ते गीते हेप अंतर्रे नानू हाड़ती चप्पे तटबू हाड़ तपंग नोड्री जनपद गीत बरिया सर वाशन गीगी पद रात्रि हाड़ब ना लावण गीत रात्रि नो नम कड़े अंत गीत हाड़ता बंदे मद्वे महदी नम कड़े हाड़क हाड़ मैसूर कड़े हंग हाड़ता केंगे उत्नाणी मारव आह नंगेश्वर के मूर्ति होटेबिटी से नरी बंदवा कच्चा बार
ಚೇಳಾದ್ರೂ ಕಡಿಯಬಾರ್ದ ಹೊಟ್ಟಿಯನ್ನು ಬಂದು ಹಟ್ಟಿಯಾಗಿ ಹಿಡಿಯಬಾರ್ದ ನನ್ನ ಮಗನ ಹಡಿಯ ಬರಲಿಲ್ಲ ತಂದೆವ್ವ ತಂದನ್ನ ತಂದನ್ನ ಹಾನಿ ತಂದಾನ ನೀ ತಂದನ್ನ ತಂದನ್ನ ಹಾನಿ ನಿಸ್ರಂ ಜವಂತೆ ಕಲ್ಲು ನೀರು ಕರುಣಿತ ಸಪ್ಪಳ ಸಂಕ್ರಾಂತಿ ಒತ್ತಡಿ ಮಾಡುತ್ತ ಗಂಟನಾಗಿರ್ತಕ್ಕಂತಹ ನನ್ನ ಚುನೆ ಯಾವುದ ಕೇಳಿದ್ರೆ ಒಬ್ಬರಿಗೆ ಅರ್ಥ ಆಯ್ತ್ರ ನನಗ ಅರ್ಥ ಆಗಿಲ್ಲ ಬೆಳತನಕ ಆಡ್ತಾರಿ ಮುಗಿಲಾರದೇ ಇರ್ತಕ್ಕಂತ ಸಾಹಿತ್ಯ ಯಾವ್ದಾದ್ರು ಈ ಜಗತ್ತಿನೊಳಗೆ ಇದ್ರ ಅದು ಕನ್ನಡದ ಜನಪದ ಸಾಹಿತ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ ನೋಡ್ರಿ ಮತ್ತೆ ನಮ್ಮ ಸಂಸ್ಕೃತಿ ಹೆಂಗಿತ್ತು ಈಗ ಏನಾಗಿತ್ತು ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಸಂಸ್ಕೃತಿ ಹೆಂಗಿತ್ತು ಈಗ ಏನಾಗಿತ್ತು ನಮ್ಮ ಸಂಸ್ಕೃತಿ ಅನ್ನುವಂಥದ್ದ ಹಾಡನ್ನು ನಿಮ್ಗೆ ಹೇಳ್ತೇನೆ ಸರಿ ಅನಿಸಿರಿ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು ಸರಿ ಇನ್ನ ಹಾಡೇ ಇಲ್ಲ ಮೊದ್ಲು ಹೆಂಗಿತ್ರಿ ಹೇಗಿತ್ತು ನಮ್ಮ ಸಂಸ್ಕೃತಿ ಏನಾಯ್ತು ದೇಶದ ಕೃತಿ ಮೊದ್ಲು ಹೆಂಗಿತ್ರಿ ಹಾಲು ಮೊಸರು ಮಜ್ಜಿಗೆ ಕುಡಿತಿದ್ರು ಒಂದು ನೂರು ವರ್ಷ ಬದುಕತಿದ್ರು ಮುದ್ದಿ ಉಂಡು ಯಾವಾಗ್ರಿ 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 ಅವಾಗ ಹಾಲು ಮೊಸರು ಮಜ್ಜಿಗೆ ಕುಡಿತಿದ್ರು ಒಂದು ನೂರು ವರ್ಷ ಬದುಕತಿದ್ರು ಮುದ್ದಿ ಉಂಡು ಈಗ ನನಗೆ ತಿಳ್ರೆ ನಾನು ಸಿಂಧಿ ಸರಾಯಿ ಬಂತು ಕಲಿಯುಗದೊಂದು ತಮ್ಮ ಮೂವತ್ತ ವರ್ಷ ಗ್ಯಾರಂಟಿ ಇಲ್ಲೋ ಎಗ್ ರೇಸ್ ತಿಂದು ತಮ್ಮ ಹೇಗಿತ್ತು ನಮ್ಮ ಸಂಸ್ಕೃತಿ ಬದಲಾಯ್ತು ದೇಶದ ಕೃತಿ ತಮ್ಮ ಬದಲಾಯ್ತು ದೇಶದ ಕೃತಿ ಇನ್ನು ಬರ್ಬರ್ತಾ ಹೇಳಿ ಹೆಣ್ಮಕ್ಳು ಚೇಂಜ್ ಆಗ್ಲಿಕ್ಕೆ ಹೆಂಗ ಹಣಿ ಮ್ಯಾಲ ಕುಂಕುಮ ಮೈ ತುಂಬಾ ಸೀರೆ ಗುಟ್ಟು ಹೂ ನಡೀತಿದ್ಲು ಒಂದು ನಮ್ಮ ಮಹಿಳೆ ಮೊನ್ನೆ ಬೆಂಗಳೂರಿನ ನೋಡಿದ್ದೆ ನಾನು ಸರಿ ಅನಿಸರಿ ಚಪ್ಪಾಳೆ ತಟ್ಬೋದು ಮೊನ್ನೆ ಬೆಂಗಳೂರಿನ ನೋಡಿದ್ದೆ ನಾನು ಗಂಡ ಯಾವ್ದ ಹೆಂಗ ಹಣಿ ಮ್ಯಾಲ ಕುಂಕುಮ ಮೈ ತುಂಬಾ ಸೀರೆ ಗಿಟ್ಟು ಇಲ್ಲಿ ಬಂದ್ರೆ ನನಗೆ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಹಂಪಿಗೆ ಹೋದ ಕೂಡಲೇ ನಾವು ಡೈರೆಕ್ಟ್ ನಾವು ಹಂಪಿನ ನೋಡಲ್ರಿ ಹಂಪಿಗೆ ಹೋದ ಕೂಡಲೇ ಫಸ್ಟ್ ನಮ್ಗೆ ಒಂದು ಕೈಪಿಡಿ ಕೊಡ್ತಾರ ಯಾವ ದೇವಸ್ಥಾನ ಎಲ್ಲೆಲ್ಲಿ ಅದಾವ ಮೈದಿ ಒಂದು ಕೈಪಿಡಿ ಕೊಡ್ತಾರೆ ಹಂಪಿ ಹೆಂಗೈತೆ ಅಂತೇಳಿ ಆ ಕೈಪಿಡಿ ತಿಳಿಸ್ಕೊಡ್ತದೆ ಭಾಳ ಜನ ಸಿರಿ ಉಟ್ಕೊಂಬಂದಿರಿ ಒಂದಿಷ್ಟು ಮಂದಿ ಒಲ್ಲೆ ಹಾಕೊಂಬಂದಿರಿ ಖುಷಿ ಆಗ್ತದೆ ನಮ್ಮ ಭಾರತ ಹೆಂಗೈತೆ ಅನ್ನುವಂಥದ್ದನ್ನು ನೋಡೋದು ಬೇಡ ಈ ವಾರ್ಷಿಕೋತ್ಸವ ಅಂತ ಕಾರ್ಯಕ್ರಮ ಒಂದು ಕೈಪಿಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ ನಮ್ಮ ಮೂಲ ನೆಲೆಗಟ್ಟನ್ನು ಉಳಿಸ್ಬೇಕು ಅವರೆಲ್ಲ ಚಪ್ಪಾಯಿ ಹೊಡೆದ್ರು ಅವ್ರದ್ದು ಹೇಳ್ತೀವಿ ಕೇಳಿಲ್ಲ ಇನ್ನೇನು ಚಪ್ಪಾಯಿ ಹೊಡಿಬೇಕು ಅವ್ರು ಏನು ಚೆಲ್ಲಿ ಆದ್ರಿ ಪಟ್ಟಣತ್ರ ಹಾಕತಿದ್ರು ಆಗಿನ ವ್ಯಕ್ತಿ ಈ ಸಿಂಹದ ಮರಿ ಅಂತ ಹೇಳುತ್ತಿದ್ರ ಕತಿ ಈಗ್ರಿ ಪಟ್ಟಿ ಹಾಕೋದ ಈಗಿನ ದೊಡ್ಡ ಚಿಂತಿ ನಮ್ಮ ಹುಡುಗರಿಗೆ ಅಂಗಿ ಯಾವ್ದ ಪ್ಯಾಂಟ್ ಯಾವ್ದು ಇದ್ದಿಲ್ಲ ಕಷ್ಟ ಮಾಡಿಸಿದ್ ನಮ್ಮ ಹುಡುಗ ನೋಡ್ಬೇಕು ನೀವು ಒಬ್ಬ ಹೆಬ್ಬಿ ಅಂತ ಒಬ್ಬ ಮಾಡಿಸಿ ಅಂತ ಚುಲೋ ಇದ್ದ ಪ್ಯಾಂಟ್ ಹರ್ಕಂತವ ಪಟ್ಟಿಗಾರ್ತೋತ್ರ ಹಾಕತಿದ್ರು ಆಗಿನ ವ್ಯಕ್ತಿ ಈ ಸಿಂಹದ ಮರಿ ಅಂತ ಹೇಳ್ತಿದ್ರ ಕತಿ ಈಗ್ರಿ ಬಟ್ಟಿ ಹಾಕೋದ ಈಗಿನ ದೊಡ್ಡ ಚಿಂತಿ ಕಬ್ಬಿನ ಹೊಲದಾಗ ಬೆದರುಗೊಂಬಿ ಹಾಕದಂಗ ಕಾಂತೈತಿ ತಮ್ಮ ಹೇಗಿತ್ತು ನಮ್ಮ ಸಂಸ್ಕೃತಿ ಬದಲಾಯ್ತು ದೇಶದ ಕೃತಿ ಮತ್ತೇನ್ ಚೇಂಜ್ ಆತ್ರಿ ಎಷ್ಟೋ ಮಕ್ಕಳಿಗೆ ಪ್ರಾಣಿ ಗೊತ್ತಿಲ್ಲೋ ಪಜಿತಿ ಕಂಪ್ಯೂಟರ್ ಬಂದು ಸೃಷ್ಟಿ ದೂರ ಆತ್ರಿ ಹೌದ್ರಿ ಸಣ್ಣ ಸಣ್ಣ ಹುಡುಗ ಕೇಳಿ ನೀವು ನರಿ ಯಾವ್ದ ಅಥವಾ ಯಾವ್ದ ಗೊತ್ತಾಗಲ್ಲ ನರಿ ಯಾವ್ದ ಅಥವಾ ಯಾವ್ದ ಕಂಪ್ಯೂಟರ್ ಬಂದು ಸೃಷ್ಟಿ ದೂರ ಆತ್ರಿ ಮೊಬೈಲು ಬಂದು ಸಂಸ್ಕೃತಿ ಹೋತ್ರಿ ಎಲ್ಲರ ಕೈಗೆ ಮೊಬೈಲ ಬೆಳಿಗ್ಗೆ ದೂಡ್ಲೇನ ಸರಸದ 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 ಎಷ್ಟು ಸರಿಸಿರ್ತಾರಪ್ಪ ಅಂದ್ರೆ ಈ ಕೈ ತೊಗೊಂಡೋಗಿ ಬಚ್ಚಲ್ಲಿ ಇಟ್ಬಿಟ್ಟು ಬಚ್ಚ ಸ್ವಚ್ಛ ಆಗ್ಬಿಟ್ಟು ಎಷ್ಟೋ ಮಕ್ಕಳಿಗೆ ಪ್ರಾಣಿ ಗೊತ್ತಿಲ್ಲೋ ಪಜಿತಿ ಈ ಕಂಪ್ಯೂಟರ್ ಬಂದು ಸೃಷ್ಟಿ ದೂರ ಆತ್ರಿ ಮೊಬೈಲು ಬಂದು ಸಂಸ್ಕೃತಿ ಹೋತ್ರಿ ಮತ್ತೇನಾತ್ರಿ ಮೊಬೈಲು ಬಂದು ಸಂಸ್ಕೃತಿ ಹೋತ್ರಿ ಯಾರ್ಯಾರ್ಗೆ ಯಾರ ಕರೆನ್ಸಿ ಬಿಡು ಸಂಗಾತ್ರಿ ಇನ್ನಾದ್ರೂ ಬದಲಾಗೋ ಮನುಜ
ಸಿದ್ದಯ್ಯ ನಾಡು ನಿಜ ಗುರು ಕುಮಾರ ಗುರು ಪಂಚಾಕ್ಷರೇಶ ಕಾಪಾಡು ಜಗವಹ ಕಾಪಾಡು ಜಗವಹ ಕಾಪಾಡು ಜಗವಹ ಜಗದೀಶ ಹಿಂಗೆ ಒಂದ್ಕೊಂಡು ಒಂದ್ಕೊಂಡು ಒಟ್ಟೊಂದು ಹಾಡ್ತಕ್ಕಂಥ ಹಾಡುಗಳೇ ನಮ್ಮ ಜನಪದ ಗೀತೆಗಳು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುತೇಕ ಈ ಮಹಾವಿದ್ಯಾಲಯಕ್ಕೆ ನನಗೆ ಕರೆಸ್ಬೇಕಾದ್ರೆ ಸರ್ ಒಂದು ತಿಂಗಳಿಂದ ಫೋನ್ ಮಾಡ್ತಾ ಇದ್ರು ಸರ್ ನಮ್ಮಲ್ಲಿ ಕಾರ್ಯಕ್ರಮದ ಬರೀ ಯಾಕೆ ಈ ವಿಷಯ ನಿಮ್ಗೆ ಹೇಳಿದೆ ಅಂತ ಕೇಳಿದ್ರೆ ಮೂಲ ಜನಪದ ಕಲೆಗಳನ್ನು ನಮ್ಮ ವಿದ್ಯಾರ್ಥಿಗೆ ಪರಿಚಯ ಮಾಡಬೇಕು ಅನ್ನುವಂಥ ಮಹಾವಿದ್ಯಾಲಯದ ಸದುದ್ದೇಶ ಏನಿದೆ ನೋಡಿ ಅದು ಬಹಳಷ್ಟು ದೊಡ್ಡದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಗೀತೆ ನೀವು ಕೂಡ ಚಪ್ಪಾಳೆ ತಟ್ಟಬೇಕು ನಾನು ಹಾಡ್ತೀನಿ ಚಪ್ಪಾಳೆಯೂ ತಪ್ಪಂಗಿಲ್ಲ ಹಾಡು ತಪ್ಪಂಗಿಲ್ಲ ಓಕೆನಾ ಗುರುವೇ ನಿನ್ನ ಆಟಬಲ್ಲೋರ್ ಸೌ ಶಿವನೇ ನಿನ್ನ ಆಟಬಲ್ಲೋರ್ ಗುರುವೇ ನಿನ್ನ ಆಟಬಲ್ಲೋರ್ ಶಿವನೇ ನಿನ್ನ ಆಟಬಲ್ಲೋರ್ ಗುರುವೇ ನಿನ್ನ ಆಟಬಲ್ಲೋರ್ ಯಾರ್ಯಾರೋ ಎಸ್ ಒನ್ ಟೂ ತ್ರೀ ಎಲ್ಲರೂ ಒನ್ ಟೂ ತ್ರೀ ಕಾಲಕ್ಕೆ ತಕ್ಕ ಹಾಗೆ ಒನ್ ಟೂ ಒನ್ ಟೂ ಒನ್ ಗುರುವೇ ನಿನ್ನ ಆಟಬಲ್ಲವರು ಯಾರ್ಯಾರೋ ಹರಣಿ ನಿನ್ನ ಆಟಬಲ್ಲವರು ಯಾರ್ಯಾರೋ ಶಂಭೋ ಗುರುವೇ ನಿನ್ನ ಆಟಬಲ್ಲವರು ಯಾರ್ಯಾರೋ ಹರಣಿ ನಿನ್ನ ಆಟಬಲ್ಲವರು ಯಾರ್ಯಾರೋ ಚಪ್ಪಾಳೆ ಕೇಳಲು ಕುಂಬರ ಗುಂಡಣ್ಣನ ಮನೆಯ ಮಡಿಕೆ ಶಬ್ದಾವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಮಡಿಕೆ ಶಬ್ದಾವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗನಕ 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 ಎಂದು ಕುಣಿದ ಗುರುವೇ ನಿನ್ನ ಆಟಬಲ್ಲವರು ಹರಣಿ ನಿನ್ನ ಆಟಬಲ್ಲವರು ಶಂಭೋ ಗುರುವೇ ನಿನ್ನ ಆಟಬಲ್ಲವರು ಯಾರ್ಯಾರೋ ಹರಣಿ ನಿನ್ನ ಆಟಬಲ್ಲವರು ಯಾರ್ಯಾರೋ ಬಹುತೇಕ ಎಲ್ಲ ಕಾಯಕದ ತತ್ವವನ್ನ ಈ ಜನಪದ ಗೀತೆಗಳಲ್ಲಿ ನಾವು ನೋಡಬಹುದು ಹಡಪದಪ್ಪಣ್ಣನ ಮನೆಯ ಹಡಪದಪ್ಪಣ್ಣನ ಮನೆಯ ಉಡುಪಾದಾನಾದವ ಕಂಡು ಕುಂಬರ ಗುಂಡಣ್ಣನ ಮನೆಯ ಮಡಿಕೆ ಶಬ್ದಾವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಮಡಿಕೆ ಶಬ್ದಾವ ಕೇಳಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಚಪ್ಪಾಳೆ ತೈತೋಂ 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 ಎಂದು ಕುಣಿದ ಗುರುವೇ ನಿನ್ನ ಆಟಬಲ್ಲವರ ಹರಣಿ ನಿನ್ನ ಆಟಬಲ್ಲವರು ಯಾರ್ಯಾರೋ ನನ್ನ ಕೈ ಸೋಲ್ತೈತೆ ಎಲ್ಲ ನಿಮ್ಮ ಕೈ ಸೋಲ್ತೈತೆ ಎಲ್ಲರೂ ಕೈ ನಾ ಮಾಡ ನೋಡ ಹೆಂಗ್ ಮಾಡ್ತೀನಿ ಹಾ ಒನ್ ಟೂ ತ್ರೀ ಎಸ್ ಒನ್ ಟೂ ತ್ರೀ ವಣ್ಣಯ್ಯನ ಮನೆಯ ಒಳಗೆ ವಣ್ಣಯ್ಯನ 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 ಮನೆಯ ಒಳಗೆ ಮಾರ್ಗದಾನದವ ಕಂಡು ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಈ ಕಡೆ ಬಾಳ ಬರಕತ್ತವ್ರಿ ಚಪ್ಪಾಳೆ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ 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 ಎಂದು ಕುಣಿದ ಗುರುವೇ ನಿನ್ನ ಆಟಬಲ್ಲವರು ಶಿವನೇ ನಿನ್ನ ಆಟಬಲ್ಲವರು ಯಾರ್ಯಾರೋ ಶಂಭೋ ಗುರುವೇ ನಿನ್ನ ಆಟಬಲ್ಲವರು ಶಿವನೇ ನಿನ್ನ
ನಿನ್ನಾಟ ಬಲ್ಲವರು ಗುರುವೇ ನಿನ್ನಾಟ ಬಲ್ಲವರು ಶಿವನೇ ನಿನ್ನಾಟ ಬಲ್ಲವರು ಗುರುವೇ ನಿನ್ನಾಟ ಬಲ್ಲವರು ಶಿವನೇ ನಿನ್ನಾಟ ಬಲ್ಲವರು ಗುರುವೇ ನಿನ್ನಾಟ ಬಲ್ಲವರು ಶಿವನೇ ನಿನ್ನಾಟ ಬಲ್ಲವರು ಗುರುವೇ ನಿನ್ನಾಟ ಬಲ್ಲವರು ಹಿಂಗೆ ನಮ್ಮ ಮೂಲತಃ ಜನಪದ ಗೀತೆಗಳನ್ನು ಹಾಡ್ತಾ ಇದ್ರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ ನಮ್ಮ ಹಳ್ಳಿ ಗಾಡಿನ ಕ್ಷಣಿಕ ಕಾಲ ಬನ್ನು ಹೊತ್ಕೊಂಡು ಕುಣಿತಾರಲ್ರಿ ಅವ್ರು ದೊಡ್ಡವರಲ್ಲಿ ಈ ಜಗತ್ತಿನೊಳಗೆ ಮತ್ತೆ ಯಾರು ದೊಡ್ಡವರು ಮಣ್ಣಿನ ಅಣ್ಣ ಮುದ್ದು ರೊಟ್ಟಿ ಒಂದು ಈ ಜಗತ್ತನ್ನು ಆಳ್ತಕ್ಕಂಥ ನಮ್ಮ ರೈತರೇನಿದ್ರು ನೋಡ್ರಿ ರೈತರು ದೊಡ್ಡವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮೂಲ ಕಲೆಗಳನ್ನು ಮೂಲ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸಿ ಅನ್ನುವಂಥ ಮಾತನ್ನು ಹೇಳ್ತಾ ಜನಪದವೇ ಈ ಜಗತ್ತಿನ ಜೀವನಾಡಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಈ ಕಾರ್ಯಕ್ರಮಕ್ಕೆ ವಿರಾಮ ಮಾಡ್ತೇನೆ. ಎಲ್ಲರೂ ಕೂಡ ಎಂಥ ಹಾಡಾಡ್ಬೇಕ್ರಿ? ಹಾಂ, ಮೂಲ ಜನಪದ ಗೀತೆ. ಹಾಂ, ಇಂಥವೆಲ್ಲ ಇಲ್ರಿ. ನಮ್ಮ ಹಳ್ಳಿ ಗಾಡಿನ ನೋಡ್ರಿ, ಗೀಗಿ ಪದಗಳು ಹೆಚ್ಚು ಚೆಂದಿರ್ತಾವ, ಲಾವಣಿ ಪದಗಳು ಹೆಚ್ಚು ಚೆಂದಿರ್ತಾವ, ಅಂಥ ಗೀತೆಗಳನ್ನು ಹಾಡ್ರಿ. ನಮ್ಮ ಹಳ್ಳಿ ಗಾಡಿನ ಸಂಸ್ಕೃತಿ ಒಳಗೆ ಒಂದು ಮಹತ್ವದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಯಾವತ್ತೂ ಮಹಾವಿದ್ಯಾಲಯದ ಎಲ್ಲ ಬಳಗಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ವಿರಾಮ ಮಾಡ್ತೇನೆ. ಎಲ್ರಿಗೂ ಕೂಡ ಶರಣು ಶರಣಾರ್ಥ.